Hi, hello friends. Welcome back to my channel, Raksha Foodies Kitchen. So, ivattin recipe yen madodu andre hasi gojju maartta idini. Ee hasi gojju antidange ellaru mind allo almost bande irutte unche hannin rasadalli madodu. Yes. Ivaga idanna hege madodu annadanna nan nimge torisukortini. Idakke enenella ingredients beku bani nodona. So, illi ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನಾನು ನೆನೆ ಹಾಕಿದ್ದೀನಿ ತೊಳೆದು ಬೆಳ್ಳುಳ್ಳಿ ಒಂದು 6 ರಿಂದ 7 ಎಲ್ಕು ಸಿಪ್ಪೆ ತೆಗೆದು ಅದನ್ನ ಜಜ್ಜಿ ಇಟ್ಕೊಂಡಿದೀವಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿನಕಾಯಿ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದೀವಿ ಆಲ್ರೆಡಿ ಒಂದು 15 ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಇಲ್ಲಿ ಎರಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಹುಣಸೆ ರಸವನ್ನ ಹಾಕಿ ಅದಕ್ಕೆ ಟೊಮ್ಯಾಟೊ ಈರುಳ್ಳಿ ನಾವು ಕಟ್ ಮಾಡಿ ಇಟ್ಟಿ ಸಣ್ಣ ಕಟ್ ಮಾಡಿ ಇಟ್ಟಿದೀವಲ್ಲ ಅದನ್ನ ಹಾಕೊಳ್ಳೋಣ ಸೋ ಈ ಹಸಿ ಗೊಜ್ಜು ಯಾವ ಟೈಮ್ ಅಲ್ಲಿ ಅಂದ್ರೆ ಈಗ ನಮಗೆ ಹುಷಾರ್ ಇರಲ್ಲ ಬಾಯಿ ಕೆಟ್ಟೋಗಿರುತ್ತೆ ಅವ ಅಂತ ಟೈಮ್ ಅಲ್ಲಿ ಏನಾದರೂ ತಿನ್ನಬೇಕು ಅಂದ್ರೆ ಎಸ್ ಇದು ತುಂಬಾನೇ ಚೆನ್ನಾಗಿರುತ್ತೆ ಈಗ ಜಜ್ಜಿದ ಬೆಳ್ಳುಳ್ಳಿ ಹಾಕೊಳ್ತಾ ಇದೀವಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಲ್ಲೇ ನಾವು ಕಲಸಣ ಇದನ್ನ ಕ್ಯೂಚ್ಕೋಬೇಕು ಚೆನ್ನಾಗಿ ಸೋ ಅಂತ ಟೈಮ್ ಅಲ್ಲಿ ನಮಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಟ್ರಾವೆಲ್ ಮಾಡಿರ್ತೀವಲ್ಲ ಹೊರಗಡೆ ಊಟ ತಿಂದು ತಿಂದು ಬೋರ್ ಆದಾಗ ಅವಾಗ ಈ ಹುಣಸೆ ಹಣ್ಣಿನಿಂದ ಗೊಜ್ಜು ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಸೋ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ನೆಕ್ಸ್ಟ್ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೆಣಸಿನಕಾಯಿ ಅದನ್ನ ಜಜ್ಜಿಕೊಳ್ಳೋಣ ಮೆಣಸಿನಕಾಯಿನ ನಾನು ಎಣ್ಣೆ ಹಾಕಿಲ್ಲ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋದು ಸೋ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನ ಹುಣಸೆ ಹಣ್ಣಿನ ರಸಕ್ಕೆ ಹಾಕ್ತಾ ಇದೀವಿ ಇದು ಹಾಕಾದ ಮೇಲೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಕೈ ಉರಿ ಬರುತ್ತೆ ಮೆಣಸಿನಕಾಯಿ ಖಾರ ಇದಕ್ಕೆ ಸೋ ಫೈನಲಿ ಹಸೆ ಗೊಜ್ಜು ರೆಡಿ ಆಗಿದೆ ಸೋ ಯಾರೆಲ್ಲ ನಮ್ಮ ಚಾನೆಲ್ ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ